ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಂಗಾರ್ನಲ್ಲಿ ಇವತ್ತು ನನ್ನ ತಾಯಿ ಮತ್ತು ತಂದೆಯವರ ಪದ್ಮಮ್ಮ ಶಿವಯ್ಯ ಅವರ ಕುಟುಂಬದವರಿಂದ ಉಚಿತ ಪುಸ್ತಕ ವಿತರಣೆ ಮಾಡಲಾಗಿದೆ. ಯಾಕೆ ಅಂದರೆ ಶಿಕ್ಷಣ ಅನ್ನೋದು ಬಹಳ ಮುಖ್ಯ, ಎಲ್ಲ ಓದಲೇಬೇಕನ್ನೋದು ಒಂದು, ಓದ್ರೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾಳೆ ದಿನ ಏನಾದರೂ ನಮಗೆ ಒಂದು ಪೇಪರ್ ಓದೋಕ್ಕೋ ಒಂದು ಅರ್ಜಿ ಬರೆಯೋಕ್ಕೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇವತ್ತು ಜನ್ಮಾರ್ಗನಹಳ್ಳಿಯಲ್ಲಿ ನಮ್ಮ ಸ್ನೇಹಿತರೊಬ್ಬರು ಸ್ವಲ್ಪ ಎಲ್ಲ ಬಡ ಮಕ್ಕಳಿದ್ದಾರೆ, ಅವರು ನಿಮ್ಮ ಕೈಯಲ್ಲಿ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಹೇಳಿದಾಗ ಸರಿ ಮಾಡ್ತೀನಿ ಅಂತೇಳಿ ಮೇಡಮ್ ಅವ್ರನ್ನು ಮಾತಾಡ್ಕೊಂಡು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಬೇಕಂತೇಳಿ ನಮಗೆ ಓದಕ್ಕೆ ಬೇಕಾಗುವ ಎಲ್ಲ ಸಲಹೆಗಳನ್ನು ನೀಡಬೇಕಾಗಂತೇಳಿ ನಾವು ಇವತ್ತು ಎಲ್ಲರಿಗೂ ಕೊಟ್ಟಿದ್ದೀವಿ. ಇದೇ ರೀತಿ ಇನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಶಾಲೆಗೆ ಏನೇ ವ್ಯವಸ್ಥೆ ಬೇಕಾದರೂ ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡ್ತೀವಿ, ಎಲ್ಲ ಚೆನ್ನಾಗಿ ಓದ್ಕೋಬೇಕಂತೇಳಿ ಓದ್ಕೋಬೇಕು. ನಿಮ್ಗೆಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲಿ ಸಹಾಯ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀವಿ, ಚೆನ್ನಾಗಿ ಓದ್ಕೊಂಡು ಎಲ್ಲರೂ ಮುಂದೆ ಭವಿಷ್ಯದ ಒಳ್ಳೆ ರೂಪಿಸ್ಕೋಬೇಕಾಗಲಿ. ಗಂಗಾಪ್ನಹಳ್ಳಿಯಲ್ಲಿ ಮೊದಲ ಬಾರಿಗೆ ಪ್ರಾರಂಭ ಮಾಡಿದ್ವಿ, ಇನ್ನ ಅನೇಕ ಶಾಲೆಗಳಲ್ಲಿ ನಾವು ಇನ್ನ ಹಳ್ಳಿಗಳಲ್ಲಿ ಹಿಂದುಳಿದ ಹಳ್ಳಿಗಳಲ್ಲೆಲ್ಲ ಫುಲ್ಲು ಎಲ್ಲರಿಗೂ ಪುಸ್ತಕ ಓದಲು ಬೇಕಾಗುವ ಎಲ್ಲಾ ಸಾಮಗ್ರಿಗಳನ್ನು ನೀಡುತ್ತೇವೆ ಅಂತೇಳಿ. ಏನೇನು ವಿತರಣೆ ಮಾಡಿದೀರ ಸರ್? ಬುಕ್ಸ್, ಮಗ್ಗಿ ಪುಸ್ತಕ, ಜಾಮೆಟ್ರಿ ಬಾಕ್ಸ್ ಎಷ್ಟು ವಿತರಣೆ? ಒಬ್ಬೊಬ್ಬರಿಗೆ ಆರಾರು ತರ 30 ಜನಕ್ಕೆ 180 ಪುಸ್ತಕ ವಿತರಣೆ ಮಾಡಿ ಆಮೇಲೆ ಒಟ್ಟಾಗಿ ಇಸ್ಕೊಳ್ಳೋದು.